ಸೆಪ್ಟೆಂಬರ್ ಎಂಟು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಇಹಲೋಕದ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಯಾಕೋಬ ನಾಲ್ಕು ನಾಲ್ಕು ಈ ವಿಷಯವನ್ನು ದೇವರು ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಇರಿಸಿದ್ದಾನೆ ಯಾಕೆಂದರೆ ತನ್ನ ಜನರು ಆದುಕೊಳ್ಳುವುದನ್ನು ಅವರಿಗೆ ಬಿಟ್ಟಿದ್ದಾನೆ ಅವರು ದೇವರ ಸ್ನೇಹವನ್ನು ಕಳಕೊಳ್ಳಬಹುದು ಅಥವಾ ಲೋಕದ ಸ್ನೇಹವನ್ನು ಕಳಕೊಳ್ಳಬಹುದು ದೇವರು ಪ್ರೀತಿಸುವ ವಿಷಯ ಲೋಕಕ್ಕೆ ಇಷ್ಟವಾಗುವುದಿಲ್ಲ ಲೋಕವು ಪ್ರೀತಿಸುವ ಕೆಟ್ಟತನ ದುಷ್ಕೃತ್ಯಗಳು ದುರಾಲೋಚನೆ ಕೆಟ್ಟದ್ದಾಗಿ ಮಾತನಾಡುವುದು ಇವೆಲ್ಲವುಗಳು ಕರ್ತನ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಯಾರು ಇವುಗಳನ್ನು ಅಭ್ಯಾಸ ಮಾಡಿ ನಡೆಯುವರೋ ಅಂತಹವರು ಕರ್ತನ ಸ್ನೇಹ ಒಲವುಗಳನ್ನು ಕಳಕೊಳ್ಳುವರು ಅವರು ಕರ್ತನ ಆತ್ಮವನ್ನು ಹೊಂದಿ ಹೊಂದಿರುವುದಿಲ್ಲ ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ